Zombie Apocalypse. Hi friends, welcome to my YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಿಡ್ ಮೆಥಡ್ ಯೂಸ್ ಮಾಡಿ ಯಾವ ಥರ ಡ್ರಾಯಿಂಗ್ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಗ್ಯಾಲರಿಗೆ ಹೋಗಿ ನೀವು ಯಾವ ಇಮೇಜ್ನ ಡ್ರಾ ಮಾಡಬೇಕಂತ ಇದ್ದೀರಾ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು 1:1 ರೇಷಿಯೋಗೆ ಕನ್ವರ್ಟ್ ಮಾಡಬೇಕು. ಯಾಕಂದರೆ 1:1 ರೇಷಿಯೋಗೆ ಕನ್ವರ್ಟ್ ಮಾಡಿದಾಗ ನಿಮಗೆ ಡ್ರಾಯಿಂಗ್ ಮಾಡುವಾಗ ಮತ್ತು ಗ್ರಿಡ್ ಲೈನ್ಸ್ ಹಾಕುವಾಗ ನಿಮಗೆ ತುಂಬ ಈಸಿಯಾಗಿ ನೀವು ಗ್ರಿಡ್ ಲೈನ್ನ ಡ್ರಾ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನೀವು ಡ್ರಾಯಿಂಗ್ ಗ್ರಿಡ್ ಮೇಕರ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಡ್ರಾಯಿಂಗ್ ಗ್ರಿಡ್ ಮೇಕರ್ ನಾನು ಆಲ್ರೆಡಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ದೀನಿ. ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದಾಗ ನೀವು ಯಾವುದು ಇಮೇಜನ್ನು ಡ್ರಾ ಮಾಡ್ತಿರೋ ಆ ಇಮೇಜನ್ನು ನೀವು ಗ್ಯಾಲರಿಗೆ ಹೋಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಮೇಜನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ ಈ ಥರ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ನೀವು ಗ್ರಿಡ್ ಲೈನ್ ಸೈಜ್ನ ನೀವು ಕಡಿಮೆ ಮಾಡ್ಕೋಬೋದು ಅಥವಾ ಜಾಸ್ತಿ ಮಾಡ್ಕೋಬೋದು. ನಾನು ಈ ಸೈಜನ್ನು 1 ಇಡ್ತಾ ಇದ್ದೀನಿ. ತುಂಬ ಲೈಟಾಗಿರುತ್ತೆ ಇದು. ನೆಕ್ಸ್ಟ್ ನೀವು ನಂಬರ್ ಆಫ್ ರೋಸ್ ಅಂತ ಆಪ್ಷನ್ ಇದೆ, ಅಲ್ಲಿ ನಾನು 14 ಅಂತ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಂಬರ್ ಆಫ್ ಕಾಲಮ್ಸ್ ಅದು ಸೇಮ್, ನಾವು 14 ಅಂತ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಇಮೇಜನ್ನು ಝೂಮ್ ಮಾಡಿ ನೋಡ್ಬೋದು ಯಾವ ಥರ ಗ್ರಿಡ್ ಲೈನ್ಸ್ ಕಾಣ್ತಾ ಇದೆ ಅಂತ. ನೀವು ಈ ಇಮೇಜನ್ನು ಸೇವ್ ಮಾಡ್ಕೋಬೋದು. ಇದು ಇಮೇಜ್ ನಿಮ್ಮ ಗ್ಯಾಲರಿಗೆ ಡೈರೆಕ್ಟಾಗಿ ಹೋಗಿ ಸೇವ್ ಆಗಿರುತ್ತೆ. ಇವಾಗ ನಾನು ಗ್ರಿಡ್ ಲೈನ್ಸ್ನ ಪೇಪರ್ ಮೇಲೆ A4 ಶೀಟ್ ಮೇಲೆ ಯಾವ ಥರ ಡ್ರಾ ಮಾಡೋದು ಅಂತ ತಿಳಿಸ್ತೀನಿ. ಮೀನ್ಸ್ ನೀವು ಮೊದಲು A4 ಶೀಟ್ನ ತೊಗೊಂಡು ಅದೆಷ್ಟು ಸೆಂಟಿಮೀಟ್ರ್ ಇದೆ ಅಂತ ನೋಡಬೇಕು. ಅದು ಎಕ್ಸಾಕ್ಟಾಗಿ 21 ಸೆಂಟಿಮೀಟ್ರ್ ಇರುತ್ತೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ಕಾಣಿಸುತ್ತೆ. ಎಕ್ಸಾಕ್ಟ್ 21 ಸೆಂಟಿಮೀಟ್ರ್. 21/14 ಮಾಡಿದ್ರೆ 1.5 ಸೆಂಟಿಮೀಟ್ರ್ ಅಂತ ಬರುತ್ತೆ. ಇಲ್ಲ ಅದಕ್ಕೆ ನೀವು 1.5 ಸೆಂಟಿಮೀಟ್ರ್ ಅಂದರೆ 1.5, 3, 4.5 ಅಂದರೆ 1, 1.5, 3, 4.5, 6 ಆ ಥರ ನೀವು ಟಿಕ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ನಾನು ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಇವಾಗ ಪೇಪರ್ನ ಟರ್ನ್ ಮಾಡಿ ಆ ಕಡೆ ಸೇಮ್ 21 ಸೆಂಟಿಮೀಟ್ರ್ ಇರುತ್ತೆ. 1.5, 3 ಅಂತ ನೀವು ಟಿಕ್ ಮಾಡ್ತಾ ಹೋಗ್ಬೇಕು. ಅದೇ ಥರ ಈ ಕಡೆನೂ ಅದೇ ಥರ ಸೇಮ್ ಟ್ರಿಕ್ ಯೂಸ್ ಮಾಡಬೇಕು. ಇವಾಗ ಇರೋದು 2 ಡಾಟನ್ನು ಜಾಯಿನ್ ಮಾಡಬೇಕು ಆ ಕಡೆಯಿಂದ ಈ ಕಡೆ ಕರೆಕ್ಟಾಗಿ 21 ಸೆಂಟಿಮೀಟ್ರ್ ಸಿಗುತ್ತೆ. ಅದು ಲೈನ್ಸ್ನ ಜಾಯಿನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಸೇಮ್ ಅದೇ ಥರ 1.5 ಮತ್ತು 3, 4.5 ಅದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ಅದು ಹಾಕಾದಮೇಲೆ ಎಲ್ಲ ಲೈನ್ಸ್ನು ಎಲ್ಲ ಡಾಟ್ಗೂ ಜಾಯಿನ್ ಮಾಡ್ತಾ ಬಂದರೆ ಆಯಿತು ಅಷ್ಟೇ. ಇಲ್ಲಿ ನೋಡ್ಬೋದು ನಾನು ಯಾವ ಥರ ಜಾಯಿನ್ ಮಾಡ್ತಾ ಇದ್ದೀನಿ ಅಂತ. ಈ ಥರ ನೀವು ಈಸಿಯಾಗಿ ಗ್ರಿಡ್ ಲೈನ್ಸ್ನ ಡ್ರಾ ಮಾಡ್ಬೋದು. ನಿಮಗೆ ಪ್ರಾಪರಾಗಿ ಈ ಥರ ಗ್ರಿಡ್ ಲೈನ್ಸ್ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇದು ಈ ಥರ ನೀವು ಗ್ರಿಡ್ ಲೈನ್ಸ್ನ ಡ್ರಾ ಮಾಡ್ಬೋದು. ನೀವು ಎಕ್ಸ್ಟ್ರಾ ಏರೋ ಶೀಟನ್ನು ನೀವು ಸೀಸರ್ ಯೂಸ್ ಮಾಡಿ ಆ ಕಡೆ ನಿಮಗೆ ಎಕ್ಸ್ಟ್ರಾ ಪೇಪರ್ ಇರುತ್ತೆ ಅದನ್ನು ಕಟ್ ಮಾಡಿ ತೆಗಿಬೋದು. ಈ ಮೆಥಡ ಯೂಸ್ ಮಾಡಿ ನಾನು ಒಂದು ಸಿಂಪಲ್ ಆಗಿರೋ ಒಂದು ಡ್ರಾಯಿಂಗ್ನ ಡ್ರಾ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಸಿಂಪಲ್ ಆಗಿ ಡ್ರಾಯಿಂಗ್ನ ಮಾಡ್ಬೋದು ಗ್ರಿಡ್ ಮೆಥಡ್ ಯೂಸ್ ಮಾಡಿ. I'm afraid I wake up when I die, and it is too late to climb any mountain. Time is up.
ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ನ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.